ನಾನು ಚೀನಿ ಕಳಿಸಿದ್ದಾರೆ, ಯಾರು ತಾಯಿ ನೀವು ಯಾವ ವರ್ಷ ಎಮ್ಮೆಲ್ಲೆ ಆಗಿ ಆರು ವರ್ಷ ಎಮ್ಮೆಲ್ಲೆ ಆಗಿ ಬಹಳ ಸಂತೋಷ. ಜನ ಆಶೀರ್ವಾದ ಮಾಡುತ್ತೆ, ನಾವು ಚರ್ಚೆ ಮಾಡಕ್ ಹೋಗುದಿಲ್ಲ. ನೀವು ಹೇಳಿ ಎಷ್ಟು ಜನ ಬಗ್ಗೆ ಸಾಗರಿಗೆ ನೀವು ರೈತರ ಮಕ್ಕಳು ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚೆ ಹಾಕೊಂಡಿದ್ದೀವಿ. ರೈತರ ಮರ ನಮ್ಮ ಹಳ್ಳಿಲಿ ಅವ್ರು ಮಾತಾಡ್ತಾರೆ, ಹುಟ್ಟವೆಲ್ಲ ಬಸವಾಗಲ್ಲ ಅಂತ. ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ದನಕರುಗಳೆಲ್ಲ ಹುಟ್ಟವೆ, ಎಲ್ಲರೂ ಹೋಗಿ ಹಾಕಿ ಸಾಧ್ಯ ಇಲ್ಲ, ಎಲ್ಲರೂ ರೈತರು ಆಗಿಕ್ ಸಾಧ್ಯ ಇಲ್ಲ. ಒಬ್ಬರಿಗೆ ಒಂದು ರೈತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಂತ ಕಾರ್ಯಕ್ರಮದಲ್ಲಿ ಉಳಿದಂಗೆ ಭೂಮಿ ಕೊಡ್ಬೇಕು, ಬಗ್ಗೆ ಸಾಗರಿ ಹಾಕೊಂಡು ಜಮೀನ್ ಕೊಡ್ಬೇಕು, ಅರಣ್ಯ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾನೂನಲ್ಲಿ ಜಮೀನ್ ಕೊಡ್ಬೇಕು ಅಂತೇಳಿ ಸಂವಿಧಾನದ ಹಕ್ಕು ಸರ್ಕಾರದ ಹಕ್ಕ ಕೊಟ್ಟಿದ್ದೇವೆ. ನಿನ್ ಕೈಲಿ ಕುಮಾರ ಒಂದು ಮೀಟಿಂಗ್ ಮಾಡಿ ಒಬ್ಬರಿಗೆ ಬಡವ್ರಿಗೆ ಜಮೀನಿನ ಕೈ ಕೊಡಕ್ ಆಗಲಿಲ್ಲ. ಯಾವ ತರದ ಹಕ್ಕು ನಿಮಗಿದೆ? ಇದು ನೀನು ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೇಕು. ಎರಡನೇದು, ನಾನು 8 ಕಡೆ 9 ಕಡೆ ಹೋಗಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತೇಳಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಬಾವಿಗೆ ನಿಮ್ಮ ಸರ್ಕಾರ ಬಂದಿದೆ ಅಂತೇಳಿ ಬಂದಿದ್ದೆ. ಜಾರ್ಜ್ ಸಾಹೇಬ್ರೆ, ಪರಮೇಶ್ವರ್ ಸಾಹೇಬ್ರೆ, ಎಲ್ಲ ಮಂತ್ರಿ ಸ್ನೇಹಿತರೇ, 22,000 ಜನ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೈಟ್ ಇಲ್ಲ, ಮನೆ ಇಲ್ಲ, ಜಮೀನಿಲ್ಲ, ಖಾತೆ ಇಲ್ಲ, ಕೆಲಸ ಇಲ್ಲ, ಪೆನ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ. ನಿಜ ತಾನೇ? 22,000 ಜನ ಕೊಟ್ಟಿದ್ದಾರೆ. ಏನಾಡಬಹುದು ನಿಮ್ ಮಾಡಿಕೆ? ಯಾರಿಗೆ ಸಹಾಯವನ್ನು ಮಾಡಿದ್ದೀರಿ? ಇದಕ್ಕೆ ಉತ್ತರವನ್ನ ಮುಂದೆ ಈ ಭಾಗದ ಎಂಎಲ್ಎ ಚುನಾವಣೆ ಖಾಲಿ ಇದೆ, ನೀವು ಜನ ಉತ್ತರವನ್ನು ಕೊಡಬೇಕು. ಕೊಡ್ತಿದ್ದಾರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ನಿಂದಿದ್ದಾರೆ, ಆ ಸ್ವಾಮಿ ಬಂದ ಜಿಲ್ಲೆ ನಿಂದಿದ್ದಾರೆ. ಇದು ಉತ್ತರ ಬೇಕು ನನಗೆ. ಕುಮಾರ, ನಾನು ಪ್ರಶ್ನೆ ಕೇಳಿದ್ದೀನಿ, ನನ್ನ ಆಸ್ತಿ ಚರ್ಚೆ ಮಾಡುತ್ತೀನಿ. ಫಸ್ಟ್ ಮೊದಲಿಂದ ಬಾರಿ ಕುಮಾರ, ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ವಾ? ಅವರ ತಂದೆ, ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನಟರಿಷ್ಟರು, ಬೇನಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದು ಪುತ್ರ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಎಷ್ಟು 1,000 ಕೋಟಿಗಿದ್ದಾರೆ? ಯಾವ ಆಲೂಗಡ್ಡೆ ಈರುಳ್ಳಿ ಬಿಡ್ಡೆಯಲ್ಲಿ ಸಂಪಾದನೆ ಆಯ್ತು? ಅದು ಕೊಡವೇ. ನಾನು ಹೇಳಿದ್ದೇನೆ, ಬೈ ಬಾತ್ ಅಗ್ರಿಕಲ್ಚರ್ ಬೈ ಪ್ರೊಫೆಷನ್ ಬಿಸ್ನೆಸ್ ಮ್ಯಾನ್ ಅಂತ. ನೀನ್ ಹಂಗೆ ಹೇಳಲ್ಲ, ನಾನು ಪಂಚಾಯತ್ ಕೊಟ್ಟಿದ್ದೀನಿ, ನಾನು ಹೊಲ ಉಳ್ತಾ ಇದ್ದೀನಿ ಅಂತ ನೀನು ಹೇಳಿದ್ದೀನಿ. ಜಮೀನ್ ಮಾಡ್ತಾ ಇದ್ದೀನಿ ಅಂತ ನೀನು ಮಣ್ಣಿನ ಮಗ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆ ಮಣ್ಣಿನ ಮಕ್ಕಳಿರ್ಬೋದು, ನಾವು ನನ್ನನ್ನ ಕಲ್ಲಿನ ಮಗ, ಕಲ್ಲು ಬುದ್ಧಿ ಮಾಡಿಬಿಟ್ಟಿದ್ದೀನಿ ಅಂತ. ನನ್ನ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಧರ್ಮಪತ್ನಿ ಮೇಲೆ, ನನ್ನ ತಂಗಿ ಮೇಲೆ ನೀನು ಕೇಸ್ ಹಾಕ್ಸಿ ಏನಾಯ್ತು? ಏನು ಮಾಡಕ್ಕಾಗಲಿಲ್ಲ. ನೀನು ನಿನ್ನ ಕುಟುಂಬದವರು ಏನ್ ಮಾತಾಡ್ದೆ ಮಿಲಿಟರಿಯವರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ, ನೀನು ಬಂದು ನನ್ನನ್ನ ಜೈಲು ನೋಡಲ್ಲಪ್ಪ. ನನ್ನ ಆತ್ಮನಿಗೆ ಹೆಂಗಿತ್ತು?